ಎಲ್ರಿಗೂ ನಮಸ್ಕಾರ ನಿಮ್ಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಕಾಂಗ್ರೆಸ್ ಸರ್ಕಾರ ಕಳೆದ ವಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತಲಾ ಮೂರು ರೂಪಾಯಿನಷ್ಟು ಸೇಲ್ಸ್ ಟ್ಯಾಕ್ಸ್ನ ಜಾಸ್ತಿ ಮಾಡಿದೆ ಇದರಿಂದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಈ ರಾಜ್ಯದಲ್ಲಿ ತಲಾ ಅಂದಾಜು ಮೂರು ರೂಪಾಯಿನಷ್ಟು ಜಾಸ್ತಿ ಆಗಿದೆ ಏನು ಈ ಬೆಲೆಗಳನ್ನ ಸಿದ್ದರಾಮಯ್ಯವ್ರ ಸರ್ಕಾರ ಜಾಸ್ತಿ ಮಾಡಿದೆಯೋ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡೋದ್ರ ಮೂಲಕ ಇದರ ವಿರುದ್ಧ ಬಿ ಜೆ ಪಿ ಪ್ರತಿಭಟನೆ ಮಾಡ್ತು ಈಗಲೂ ಒಂದು ಮಟ್ಟಿಗೆ ಮಾಡ್ತಾ ಇದೆ ನಾವು ಈ ವಿಡಿಯೋದಲ್ಲಿ ಸಿದ್ದರಾಮಯ್ಯನವರು ಏನು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡೋದ್ರ ಮೂಲಕ ಈ ಕ್ರಮ ಸರಿನಾ ತಪ್ಪ ಅಂತ ನಾವು ಚರ್ಚೆ ಮಾಡೋಣ ಹಾಗೆಯೇ ಏನು ಬಿ ಜೆ ಪಿಯವರು ಇದರ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಮತ್ತು ಈಗಲೂ ಒಂದು ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಇದರ ಸರಿ ತಪ್ಪುಗಳ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಮೊದಲನೇದಾಗಿ ಸಿದ್ದರಾಮಯ್ಯನವರು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆ ಏರಿಕೆ ಏನು ಮಾಡಿದ್ರು ಅದನ್ನು ಸರಿನಾ ತಪ್ಪ ಅಂತ ನೋಡಬೇಕಾದ್ರೆ ಈ ಬೆಲೆ ಏರಿಕೆ ಬಗ್ಗೆ ಮಾತಾಡುವಾಗ ಸಿದ್ದರಾಮಯ್ಯನವರು ಎರಡು ಸಮಜಾಯಿಷಿಗಳನ್ನ ಕೊಟ್ಟಿದ್ದಾರೆ ಆ ಎರಡು ಸಮಜಾಯಿಷಿಗಳ ಹಿನ್ನೆಲೆ ಒಳಗಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರೋದು ಸರಿನಾ ತಪ್ಪ ಅಂತ ಚರ್ಚೆ ಮಾಡುವಂಥ ಪ್ರಯತ್ನ ಪಡೋಣ ಮೊದಲನೇ ಸಮಜಾಯಷಿ ಸಿದ್ದರಾಮಯ್ಯನವರು ನಿಮಗೆಲ್ಲ ಗೊತ್ತಿರೋವಾಗ ಏನು ಹೇಳಿದ್ದಾರೆ ಅಂತಂದರೆ ಈಗ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಮೂರು ರೂಪಾಯಿನಷ್ಟು ತಲಾ ಅಂದಾಜು ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀವಿ ಇದು ನಮ್ಮ ರಾಜ್ಯದಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಜಾಸ್ತಿ ಮಾಡಿಕೊಳ್ಳಿಕ್ಕೆ ಅನಿವಾರ್ಯ ಆಗಿತ್ತು ಈ ರೀತಿ ಮಾಡಿರೋದ್ರಿಂದ ವರ್ಷಕ್ಕೆ ಹತ್ತತ್ರ ಮೂರು ಸಾವಿರ ಕೋಟಿಯಷ್ಟು ಹೆಚ್ಚಿನ ಸಂಪನ್ಮೂಲ ರಾಜ್ಯ ಸರ್ಕಾರಕ್ಕೆ ಕ್ರೋಢೀಕರಣ ಆಗುತ್ತೆ ಈಗೇನು ಮೂರು ರೂಪಾಯಿನಷ್ಟು ತಲಾ ಅಂದಾಜು ಏನು ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ವಿ ಕರ್ನಾಟಕ ಸರ್ಕಾರ ಇದಾದ ಮೇಲೂ ಕೂಡ ಸೇಲ್ಸ್ ಟ್ಯಾಕ್ಸು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಆಂಧ್ರ ಮಹಾರಾಷ್ಟ್ರ ಅಥವಾ ರಾಜಸ್ಥಾನಕ್ಕಿಂತ ಕರ್ನಾಟಕದಲ್ಲಿ ಕಡಿಮೆ ಇದೆ ಅನ್ನೋ ಮಾತುಗಳನ್ನ ಸಿದ್ದರಾಮಯ್ಯವ್ರು ಹೇಳ್ತಾರೆ ಇದನ್ನು ಮೊದಲನೇ ಸಮಜಾಯಶಿಯಾಗಿ ಹೇಳ್ತಾರೆ ಎರಡನೇ ಸಮಜಾಯಶಿಯಾಗಿ ಅವ್ರೇನು ಹೇಳ್ತಾರೆ ಅಂತಂದರೆ ಇವತ್ತು ಜಿ ಎಸ್ ಟಿ ಸಿಸ್ಟಮ್ ಬಂದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಅಥವಾ ಯಾವುದೇ ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಳ್ಳಲಿಕ್ಕೆ ಅಥವಾ ಸಂಪನ್ಮೂಲಗಳನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ದಾರಿಗಳು ಸೀಮಿತ ಆಗಿವೆ ಒಂದು ಕಡೆ ಅಬಕಾರಿ ತೆರಿಗೆ ಮುದ್ರಾಂಕ ಶುಲ್ಕ ಅಥವಾ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸೇಲ್ಸ್ ಟ್ಯಾಕ್ಸ್ ಈ ರೀತಿ ಮೂರ್ನಾಲ್ಕು ದಾರಿಗಳು ಮಾತ್ರ ಇದೆ ಸಂಪನ್ಮೂಲ ಹೆಚ್ ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಮತ್ತು ಇಂಥ ಒಂದು ಸಂದರ್ಭ ಇರುವಾಗ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾದ ಜಿ ಎಸ್ ಟಿ ಪರಿಹಾರದ ಪಾಲನ ಸರಿಯಾಗಿ ಕೊಟ್ಟಿಲ್ಲ ಅದೇ ರೀತಿ ತೆರಿಗೆ ಪಾಲನೆ ಸರಿಯಾಗಿ ಕೊಟ್ಟಿಲ್ಲ ಹೀಗೆ ಅನ್ಯಾಯ ಆಗಿರೋದ್ರಿಂದ ಕರ್ನಾಟಕಕ್ಕೆ ದೊಡ್ಡ ನಷ್ಟ ಆಗಿದೆ ಆ ನಷ್ಟ ಆಗಿರೋದ್ರಿಂದ ನಮಗೆ ಬರಬೇಕಾದಷ್ಟು ಬರದೇ ಇರೋದರಿಂದ ಅನಿವಾರ್ಯವಾಗಿ ಬೇರೆ ದಾರಿ ಇಲ್ಲದೆ ನಾವು ಪೆಟ್ರೋಲ್ ಡೀಸೆಲ್ ಮೇಲೆ ಸೇಲ್ಸ್ ಟ್ಯಾಕ್ಸ್ನ ಜಾಸ್ತಿ ಮಾಡಬೇಕಾಗಿದೆ ಅನ್ನುವಂಥ ಎರಡನೇ ಸಮಜಾಯಷಿಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಈಗ ಮೊದಲನೇ ಸಮಜಾಯಶಿ ಹಿನ್ನೆಲೆ ಒಳಗಡೆ ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿರೋದು ಸರಿನಾ ತಪ್ಪ ಅಂತ ನೋಡೋಣ ಹಾಗೆಯೇ ಎರಡನೇ ಸಮಜಾಯಿಸಿ ಹಿನ್ನೆಲೆ ಒಳಗಡೆ ನಂತರ ನೋಡೋಣ ಮೊದಲನೇ ಸಮಜಾಯಿಸಿ ಹಿನ್ನೆಲೆ ಒಳಗಡೆ ನೋಡಿದಾಗ ಪೆಟ್ರೋಲ್ ಡೀಸೆಲ್ ಬೆಲೆನ ಮೂರು ರೂಪಾಯಿನಷ್ಟು ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿ ಹೆಚ್ಚಿದ್ದಾರೆ ಸಿದ್ದರಾಮಯ್ಯನವರು ಅಥವಾ ಸಿದ್ದರಾಮಯ್ಯವರು ಸರ್ಕಾರ ಹೀಗೆ ಹೆಚ್ಚಿಗೆ ಮಾಡಿದಾಗ ಏನಾಗುತ್ತೆ ಅಂತ ಸಿದ್ದರಾಮಯ್ಯನವರೇ ಹೇಳಿದರೆ ನೀವು ಈ ವಿಡಿಯೋದಲ್ಲಿ ನೋಡಬಹುದು ತೈಲ ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪಾ ಅಂತಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ಬಿಡ್ತವೆ ಅಡಿಗೆ ಎಣ್ಣೆ ಇರಬಹುದು ದವಸ ಧಾನ್ಯಗಳಿರ್ಬೋದು ತರಕಾರಿ ಇರಬಹುದು ಹಣ್ಣು ಇರಬಹುದು ರೈತರು ಕೊಂಡ್ಕೊಳ್ತಕ್ಕಂಥ ಪದಾರ್ಥಗಳಿರ್ಬೋದು ಸಿಮೆಂಟ್ ಕಬ್ಬಣ ಇರಬಹುದು ಇವೆಲ್ಲ ಬೆಲೆಗಳು ಕೂಡ ಏರ್ಕಂಡು ಹೋಗ್ಬಿಡ್ತವೆ ಹೇಗೆ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ ಹೇಳಿದ್ದಾರೆ ಪೆಟ್ರೋಲ್ ಅಥವಾ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಅದರಲ್ಲೂ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ನಾವು ದಿನನಿತ್ಯ ಬಳಸುವ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಜಾಸ್ತಿ ಆಗುತ್ತೆ ಅದು ತರಕಾರಿ ಇರ್ಬೋದು ಇತರ ಆಹಾರ ವಸ್ತುಗಳಿರ್ಬೋದು ಅಥವಾ ಸಿಮೆಂಟ್ ಇರ್ಬೋದು ಸ್ಟೀಲ್ ಇರ್ಬೋದು ಹಾಲು ಹಾಲಿನ ಉತ್ಪನ್ನ ಇರ್ಬೋದು ಹೀಗೆ ಪ್ರತಿಯೊಂದು ಬೆಲೆಯ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಜಾಸ್ತಿ ಆಗುತ್ತೆ ಒಟ್ಟಾರೆಯಾಗಿ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಅಂತ ಸಿದ್ಧರಾಮಯ್ಯನವರು ಹೇಳಿದ್ದಾರೆ ಈ ಮೊದಲು ಮತ್ತು ಏನು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅದು ಅತ್ಯಂತ ವಾಸ್ತವ ಅಂದರೆ ಯಾವುದೇ ರಾಜ್ಯದಲ್ಲಿ ಯಾವುದೇ ದೇಶದಲ್ಲಿ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಅದರಲ್ಲೂ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆನೂ ಜಾಸ್ತಿ ಆಗುತ್ತೆ ನೀವು ಗ ಒಂದು ವಿಷಯ ಗಮನಿಸಿರ್ಬೋದು ಕಡೆ ಎರಡು ವರ್ಷಗಳಲ್ಲಿ ಯುರೋಪಿನ ಕಂಟ್ರಿಗಳಲ್ಲೂ ಕೂಡ ಆಹಾರ ವಸ್ತುಗಳ ಬೆಲೆ ಇತರ ಅಗತ್ಯ ವಸ್ತುಗಳ ಬೆಲೆ ಒಂದು ಮಟ್ಟಕ್ಕೆ ಕಡಿಮೆ ಆಗಿದೆ ಆದರೆ ಇಂಡಿಯಾದಲ್ಲಿ ಕಡೆ ಎರಡು ವರ್ಷಗಳ ನೀಚೆಗಂತೂ ಯುರೋಪಿನ ಕಂಟ್ರಿಗಳಿಗಿಂತಲೂ ಹೆಚ್ಚಾಗಿ ನಮ್ಮಲ್ಲಿ ಆಹಾರ ವಸ್ತುಗಳ ಬೆಲೆ ಇತರ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾನೇ ಇದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹಲವಾರು ಎಕ್ಸ್ಪರ್ಟ್ಸ್ ಅಧ್ಯಯನ ಮಾಡಿದ್ದಾರೆ ಎಲ್ಲ ಎಕ್ಸ್ಪರ್ಟ್ಸು ಕೂಡ ಇದಕ್ಕೆ ಮುಖ್ಯ ಕಾರಣ ಅಂತೇಳಿರೋದು ಇಂಡಿಯಾದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇರತಕ್ಕಂಥ ಅತಿ ಹೆಚ್ಚಿನ ಬೆಲೆ ಅಂದರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಅತಿ ಹೆಚ್ಚಿನ ಎಕ್ಸೈಸ್ ಡ್ಯೂಟಿ ಹಾಕಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗೋ ಥರ ಮಾಡಿರೋದೇ ಇಂಡಿಯಾದಲ್ಲಿ ಯುರೋಪ್ಗಳಿಗಿಂತ ಯುರೋಪಿನ ಕಂಟ್ರಿಗಳಿಗಿಂತಲೂ ಫುಡ್ ಪ್ರೈಸಸ್ ಜಾಸ್ತಿ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ದಾರೆ ಅಥವಾ ಸಿದ್ದರಾಮಯ್ಯವ್ರು ಹೇಳ್ತಾ ಇರೋ ಥರ ಕೇವಲ ಮೂರು ರೂಪಾಯಿ ಜಾಸ್ತಿ ಮಾಡಿದರೂ ಕೂಡ ಅದಕ್ಕೆ ತಕ್ಕನಾಗಿ ಒಂದಷ್ಟು ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗೇ ಆಗುತ್ತೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಒಂದು ಮಟ್ಟಿಗಾದರೂ ಇದರಿಂದ ಜಾಸ್ತಿ ಆಗೇ ಆಗುತ್ತೆ ಇದರಿಂದ ಹೊರೆ ಬೀಳೋದು ಯಾರಿಗೆ ಇದರಿಂದ ಹೊರೆ ಬೀಳೋದು ಈ ರಾಜ್ಯದ ಜನಸಾಮಾನ್ಯರ ಮೇಲೆ ಬಹುಸಂಖ್ಯಾತರು ಜನಸಾಮಾನ್ಯರೇ ಆಗಿದ್ದಾರೆ ಎಲ್ಲೋ ಕೆಲವರು ಮಾತ್ರ ಶ್ರೀಮಂತರು ಅತಿ ಶ್ರೀಮಂತರು ಇದ್ದಾರೆ ಇನ್ನು ಬಹುಸಂಖ್ಯಾತರು ಜನಸಾಮಾನ್ಯರೇ ಆಗಿದ್ದಾರೆ ಬಹುಸಂಖ್ಯಾತರ ಮೇಲೆ ಹೊರೆ ಬೀಳುತ್ತೆ ನಿಮಗೆ ನೆನಪಿರ್ಬೋದು ಇತ್ತೀಚಿನ ಚುನಾವಣಾ ಸಮಯದಲ್ಲಿ ಕಾಂಗ್ರೆಸ್ ಚುನಾವಣಾ ಪ್ರಚಾರದಲ್ಲಿ ಹೇಳ್ತಾ ಇದ್ದಿದ್ದೇನು ಅಂತ ನೆನಪಿರ್ಬೋದು ನಿಮಗೆ ಮೋದಿಯವರ ಕಡೆಯ ಹತ್ತು ವರ್ಷಗಳ ಅತಿ ಶ್ರೀಮಂತರ ಪರವಾದ ಆಡಳಿತದ ದೆಸೆಯಿಂದ ಬೆಲೆ ಏರಿಕೆ ಸಿಕ್ಕಾಬಟ್ಟೆ ಅದರಿಂದ ಜನರ ಮೇಲೆ ಹೊರೆ ಬಿದ್ದಿದೆ ಅದೇ ರೀತಿ ಕಳೆ ಕಳೆದ ವರ್ಷದ ಬರಗಾಲ ಏನು ಬಂದಿದೆ ಕರ್ನಾಟಕದಲ್ಲಿ ಅದರಿಂದನೂ ಜನರ ಮೇಲೆ ಹೊರೆ ಬಿದ್ದಿದೆ ಈ ಎರಡೂ ಹೊರೆಗಳನ್ನ ಒಂದು ಮಟ್ಟಕ್ಕೆ ನಿಭಾಯಿಸಲಿಕ್ಕೆ ಒಂದು ಮಟ್ಟಕ್ಕೆ ತಡೆದುಕೊಳ್ಳಲಿಕ್ಕೆ ಗ್ಯಾರಂಟಿ ಯೋಜನೆಗಳು ಸಹಾಯ ಮಾಡಿವೆ ಅಂತ ಚುನಾವಣಾ ಟೈಮಲ್ಲಿ ಹೇಳ್ತಿದ್ರು ಅದು ನಿಜ ಕೂಡ ಅಂತಂದರೆ ಕಡೆಯ ಹತ್ತು ವರ್ಷಗಳ ಮೋದಿಯವರ ಆಡಳಿತ ಅತಿ ಶ್ರೀಮಂತರ ಪರವಾಗಿದ್ದಕ್ಕೇನೆ ಬೆಲೆ ಏರಿಕೆಗೆ ಮುಖ್ಯ ಕಾರಣ ಮೋದಿಯವರ ಆಡಳಿತನೇ ಅದರ ಅದರಲ್ಲೇನು ಇಲ್ಲ ಅಟ್ ದ ಸೇಮ್ ಟೈಮ್ ಬರ ಪರಿಹಾರ ಕೊಡದೇ ಇದ್ದಿದ್ದರಿಂದ ಟೈಮಿಗೆ ಸರಿಯಾಗಿ ಅದರಿಂದಲೂ ಜನಕ್ಕೆ ಹೊರೆಯಾಗಿತ್ತು ಈ ಹೊರೆಯನ್ನು ತಡೆದುಕೊಳ್ಳಲಿಕ್ಕೆ ಒಟ್ಟಾರೆ ಬೆಲೆ ಏರಿಕೆಯ ಹೊರೆಯನ್ನು ತಡೆದುಕೊಳ್ಳಲಿಕ್ಕೆ ಗ್ಯಾರಂಟಿ ಯೋಜನೆಗಳು ಸಹಾಯ ಮಾಡಿದ್ವು ಅಂತ ಹೇಳ್ತಾ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಈಗ ತಾನೇ ಬೆಲೆ ಏರಿಕೆಗೆ ಕಾರಣ ಆಗುವಂಥ ಈ ಕ್ರಮವನ್ನು ತೆಗೆದುಕೊಂಡಿರೋದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಆಗಲ್ಲ ಯಾಕೆ ಅಂತಂದರೆ ಈ ಡೀಸೆಲ್ ಮೇಲೆ ಬೆಲೆ ಏರಿಕೆ ಮಾಡೋದೇನಿದೆ ಇದು ಪ್ರತಿಯೊಬ್ಬ ಜನಸಾಮಾನ್ಯನ ಮೇಲೂ ಬೆಲೆ ಏರಿಕೆಯ ಹೊರೆಯನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ತಾನೇ ಬೆಲೆ ಏರಿಕೆ ವಿರುದ್ಧ ಮಾತಾಡ್ತಾ ತಾನೇ ಏನು ಬೆಲೆ ಏರಿಕೆ ಜಾಸ್ತಿ ಆಗುವಂಥ ಕ್ರಮ ತಗೊಂಡಿದೆಯಲ್ಲ ಇದನ್ನು ಆ್ಯಕ್ಚುಲಿ ನಾವು ಒಪ್ಪಕ್ಕಾಗಲ್ಲ ಬೇರೆ ಯಾವುದಾದ್ರೂ ದಾರಿಯನ್ನು ಅವರು ಶೋಧಿಸಬೇಕಾಗಿತ್ತು ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಕ್ರೋಢೀಕರಿಸಲಿಕ್ಕೆ ಬೇರೆ ಯಾವುದಾದರೂ ದಾರಿಯನ್ನು ಶೋಧಿಸಬೇಕಾಗಿತ್ತು ಬೇರೆ ಯಾವುದಾದರೂ ಪರ್ಯಾಯವಾದ ದಾರಿಯನ್ನು ಹುಡುಕೋದು ಅತ್ಯಂತ ಸಮಂಜಸ ಆಗಿರ್ತಿತ್ತು ಯಾಕೆ ಅಂತಂದರೆ ಈ ರೀತಿ ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಮೂರೇ ರೂಪಾಯಿ ಜಾಸ್ತಿ ಮಾಡಿದರೂ ಕೂಡ ಅದು ಒಂದು ಮಟ್ಟಕ್ಕೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯೂ ಜಾಸ್ತಿ ಮಾಡುತ್ತೆ ಕಡೆ ಏನಾಗುತ್ತೆ ಅಂತಂದರೆ ಏನು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇರ್ತಾರೆ ಗ್ಯಾರಂಟಿ ಯೋಜನೆಗಳಿಂದ ಪ್ರತಿ ಕುಟುಂಬಕ್ಕೆ ಕನಿಷ್ಠ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಏನು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗ್ತಾ ಇದೆಯೋ ಅದರಲ್ಲಿ ಕನಿಷ್ಠ ಐನೂರು ರೂಪಾಯಿ ಈ ಕಾರಣದಿಂದ ಆ ಕುಟುಂಬಗಳಿಗೆ ನಷ್ಟ ಆಗುತ್ತೆ ಹಾಗಾಗಿ ಮೊದಲನೇ ಸಮಜಾಯಿಷಿ ಸಿದ್ದರಾಮಯ್ಯವ್ರು ಏನು ಕೊಡ್ತಾರೆ ಅದನ್ನು ನಾವು ಸಂಪೂರ್ಣವಾಗಿ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಎರಡನೇ ಸಂಜಾಯಶಿಗೆ ಬರೋಣ ಎರಡನೇ ಸಮಜಾಯಿಷನಲ್ಲಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಈಗ ಕರ್ನಾಟಕದಲ್ಲಿ ಯಾವುದೇ ರಾಜ್ಯಕ್ಕಾಗಲಿ ಸಂಪನ್ಮೂಲ ಸಂಗ್ರಹಿಸಲಿಕ್ಕೆ ದಾರಿಗಳು ತುಂಬ ಸೀಮಿತ ಆಗಿವೆ ಅಬಕಾರಿ ಶುಲ್ಕ ಪೆಟ್ರೋಲ್ ಡೀಸೆಲ್ ಮೇಲೆ ಸೇಲ್ಸ್ ಟ್ಯಾಕ್ಸು ಅದೇ ರೀತಿ ಮುದ್ರಾಂಕ ಶುಲ್ಕ ಇತ್ಯಾದಿ ಜಿ ಎಸ್ ಟಿ ಬಂದ ಮೇಲೆ ಆದರೆ ಇದೇ ಸಮಯದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾದ ಜಿ ಎಸ್ ಟಿ ಪರಿಹಾರ ಕೊಟ್ಟಿಲ್ಲ ತೆರಿಗೆ ಪಾಲು ಸರಿಯಾಗಿ ಕೊಟ್ಟಿಲ್ಲ ಇದರಿಂದ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಇದರಿಂದ ರಾಜ್ಯ ಸರ್ಕಾರಕ್ಕೆ ಬೇರೆ ದಾರಿ ಇಲ್ಲದೆ ಈ ಥರ ಪೆಟ್ರೋಲ್ ಡೀಸೆಲ್ ಮೇಲೆ ಅಲ್ಪಮಟ್ಟಿಗೆ ನಾವು ಬೆಲೆ ಏರಿಕೆ ಮಾಡಬೇಕಾದ ನಿವಾರ್ಯತೆ ಬಂದಿದೆ ಅಂತ ಹೇಳಿದ್ದಾರೆ ಇದನ್ನು ನಾವು ನೋಡೋದಾದರೆ ನಮಗೆ ಒಂದು ವಾಸ್ತವಾಂಶ ಗೊತ್ತಿದೆ ಕಡೆಯ ನಾಲ್ಕೈದು ತಿಂಗಳಿಂದ ಏನು ಕರ್ನಾಟಕಕ್ಕೆ ಬರಬೇಕಾದ ತೆರಿಗೆ ಪಾಲನೆ ವಿಷಯದಲ್ಲಿ ದೊಡ್ಡ ದೊಡ್ಡದಾದ ಮಾತುಕತೆಗಳು ಜಗಳಗಳು ಪ್ರತಿಭಟನೆಗಳು ಚರ್ಚೆಗಳೇನು ನಡೆದು ಅದೆಲ್ಲದರಿಂದ ವಿತ್ ಡಾಕ್ಯುಮೆಂಟ್ಸು ಕರ್ನಾಟಕದ ಎಚ್ಚರವುಳ್ಳ ಜನರಿಗೆಲ್ಲ ಗೊತ್ತಾಗಿರೋದೇನು ಅಂತಂದರೆ ಹೌದು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬರಬೇಕಾದ ಜಿ ಎಸ್ ಟಿ ಪರಿಹಾರ ಏನಿತ್ತು ಅದರಲ್ಲಿ ಐವತ್ತು ಸಾವಿರ ಕೋಟಿಗಿಂತ ಹೆಚ್ಚಿನಷ್ಟು ಜಿ ಎಸ್ ಟಿ ಪರಿಹಾರವನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಇನ್ನು ಫಿಫ್ಟೀನ್ ಫಿನಾನ್ಸ್ ಕಮಿಷನ್ನು ಏನು ತನ್ನ ವರದಲ್ಲಿ ಹೇಳಿತ್ತು ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳು ಅದನ್ನು ಕೊಡದೆ ಕರ್ನಾಟಕಕ್ಕೆ ಮೋಸ ಮಾಡಲಾಗಿದೆ ಮತ್ತು ಫೋರ್ಟೀನ್ ಫಿನಾನ್ಸ್ ಕಮಿಷನಿಂದ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ಗೆ ಕರ್ನಾಟಕಕ್ಕೆ ಹಂಚಿಕೆ ಆಗುವಂಥ ತೆರಿಗೆ ಪಾಲಿನ ಅಂಶ ಏನು ಕಡಿಮೆ ಮಾಡಿದರೂ ಅದರಿಂದ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಒಟ್ಟಾರೆಯಾಗಿ ತಗೊಂಡಾಗ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದಿಂದ ಏನು ಬರಬೇಕಾಗಿತ್ತೋ ನ್ಯಾಯಯುತವಾಗಿ ಜಿ ಎಸ್ ಟಿ ಪರಿಹಾರ ಇತರೆ ತೆರಿಗೆ ಪಾಲು ಅದೆಲ್ಲ ಸೇರಿದರೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಈ ನಷ್ಟ ಆಗಿರೋದರಿಂದ ಕರ್ನಾಟಕದ ಅಭಿವೃದ್ಧಿ ಮೇಲೂ ಹೊಡ್ತಾ ಬಿದ್ದಿದೆ ಸೊ ಇದರಿಂದ ಕರ್ನಾಟಕ ರಾಜ್ಯ ಅನಿವಾರ್ಯವಾಗಿ ಒಂದು ಮಟ್ಟದ ಆರ್ಥಿಕ ಸಂಕಷ್ಟ ಅಂದರೆ ಗ್ಯಾರಂಟಿ ಯೋಜನೆಗಳಿಗಾಗಲಿ ಅಥವಾ ಇತರ ಅಭಿವೃದ್ಧಿ ಕಾರ್ಯಗಳಿಗೆ ತಾನೇನು ಹಣ ಬೇಕಾಗಿತ್ತು ಅಷ್ಟು ಹಣವನ್ನು ಹೊಂದಿಕೆ ಮಾಡಲಿಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕಷ್ಟ ಆಗಿದೆ ಇದರಿಂದ ಕರ್ನಾಟಕ ರಾಜ್ಯದ ಮುಂದೆ ಯಾರೇ ಸರ್ಕಾರ ನಡೆಸ್ತಾಯಿದ್ರು ಎರಡೇ ಆಯ್ಕೆ ಉಳ್ಕೊಳ್ತು ಒಂದೇನು ಅಂತಂದರೆ ಪೆಟ್ರೋಲ್ ಡೀಸೆಲ್ ಅಂತದ್ರ ಮೇಲೆ ಬೆಲೆ ಜಾಸ್ತಿ ಮಾಡೋದು ಇಲ್ಲ ಅಂತಂದರೆ ಸಾಲ ಜಾಸ್ತಿ ಮಾಡೋದು ಸಾಲ ಜಾಸ್ತಿ ಮಾಡಬೇಕು ಅಂತಂದಾಗ ಎಫ್ ಆರ್ ಬಿ ಎಮ್ ಆ್ಯಕ್ಟು ಅದಕ್ಕೊಂದು ಲಿಮಿಟ್ ಇರ್ತದೆ ಎಷ್ಟು ಬೇಕೋ ಅಷ್ಟು ಸಾಲ ಮಾಡೋಕ್ಕೂ ಆಗಲ್ಲ ಹಾಗಾಗಿ ಈ ಕಡೆ ಪೆಟ್ರೋಲ್ ಡೀಸೆಲ್ ಮೇಲೆ ಬೆಲೆ ಜಾಸ್ತಿ ಮಾಡುವಂಥ ಅನಿವಾರ್ಯತೆ ಮಾತ್ರ ಉಳ್ಕೊಳ್ಳುತ್ತೆ ಹಾಗಾಗಿ ಎರಡನೇ ಸಮಾಜ ಸಿದ್ದರಾಮಯ್ಯವ್ರು ಏನು ಹೇಳಿದಾರೋ ಅದನ್ನು ನಾವು ಇಟ್ಕೊಂಡು ನೋಡಿದ್ರೆ ಹೌದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಏನು ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಹೊಂದಿಸಬೇಕು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಮತ್ತು ಗ್ಯಾರಂಟಿ ಯೋಜನೆಗಳಿಂದ ಏನು ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೋ ಆ ಎಕನಾಮಿಕ್ ಡೆವಲಪ್ಮೆಂಟಿಂದ ತೆರಿಗೆ ಸಂಗ್ರಹ ಜಾಸ್ತಿ ಆಗುತ್ತೋ ಅದರಿಂದ ಸಂಪನ್ಮೂಲ ಕರ್ತ ಆಗುತ್ತೋ ಅದಾಗಲಿಕ್ಕೆ ಕನಿಷ್ಠ ಎರಡರಿಂದ ಮೂರು ವರ್ಷ ಬೇಕಾಗ್ತದೆ ಹಾಗಿರುವಾಗ ಇಂಥ ಒಂದು ಸನ್ನಿವೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಬೆಲೆ ಏರಿಕೆ ಜಾಸ್ತಿ ಮಾಡದೆ ಬೇರೆ ದಾರಿ ಇರಲಿಲ್ಲ ಅನ್ನುವುದು ಮೇಲ್ನೋಟಕ್ಕೆ ಸರಿ ಅಂತ ಅನ್ನಿಸ್ತದೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಮೂರು ರೂಪಾಯಿನಷ್ಟು ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದೆಯೋ ಅದಕ್ಕೆ ಕರ್ನಾಟಕ ರಾಜ್ಯದ ಅನಿವಾರ್ಯತೆ ಕಾರಣ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಏನು ತನ್ನ ತೆರಿಗೆ ಪಾಲನ್ನು ಮತ್ತೊಂದನ್ನು ಕೊಡಬೇಕಾಗಿತ್ತು ಅದನ್ನು ಕೊಡದೆ ಅನ್ಯಾಯ ಮಾಡಿರೋದೇ ಕಾರಣ ಆ ಕೊಡದೇ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಈ ರೀತಿ ಪೆಟ್ರೋಲ್ ಡೀಸೆಲ್ ಮೇಲೆ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡುವಂಥ ಅನಿವಾರ್ಯತೆಗೆ ಸಿಲುಕಿಸಿದೆ ಅನ್ನೋದು ಕೂಡ ಮುಖ್ಯ ಕಾರಣ ಅನ್ನೋದನ್ನು ನಾವು ಒಪ್ಕೋಬೇಕಾಗ್ತದೆ ಆದರೂ ಆದರೂ ಕೂಡ ಯಾವುದೇ ಕಾರಣ ಇದ್ರೂ ಪೆಟ್ರೋಲ್ ಡೀಸೆಲ್ ಅಂತ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಬೆಲೆ ಜಾಸ್ತಿ ಮಾಡಿದಾಗ ಪ್ರತಿಯೊಬ್ಬ ಜನಸಾಮಾನ್ಯನ ಮೇಲೂ ಅದರ ಒಡೆತ ಬೀಳೋದ್ರಿಂದ ಈ ಕಾರಣ ಸಮಂಜಸ ಅನಿಸಿದರೂ ಕೂಡ ನಮಗನಿಸುವಂಥದ್ದು ಏನು ಅಂತಂದರೆ ಮೂರು ಸಾವಿರ ಕೋಟಿ ಇದರಿಂದ ಸಂಗ್ರಹ ಮಾಡ್ತಾಯಿದಾರಲ್ಲ ಆ ಮೂರು ಸಾವಿರ ಕೋಟಿನ ಸಾಲದ ರೂಪದಲ್ಲಿ ತಗೊಳ್ಳೋದು ಪೆಟ್ರೋಲ್ ಡೀಸೆಲ್ ಮೇಲೆ ಬೆಲೆ ಜಾಸ್ತಿ ಮಾಡೋದಕ್ಕಿಂತ ಉತ್ತಮ ಕ್ರಮ ಆಗಿರ್ತಿತ್ತು ಅನ್ನೋದು ಮೇಲ್ನೋಟಕ್ಕೆ ಅನಿಸುವಂಥ ಒಂದು ಅನಿಸಿಕೆ ಅಂದರೆ ಇದು ಜ ಪ್ರತಿಯೊಬ್ಬ ಜನಸಾಮಾನ್ಯರ ಮೇಲೂ ಹೊಡೆತ ಬೀಳೋದ್ರಿಂದ ಈ ಪೆಟ್ರೋಲ್ ಡೀಸೆಲ್ ಮೇಲಿನ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಮೇಲಿನ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡೋದಕ್ಕಿಂತ ಇದೇ ಮೂರು ಸಾವಿರ ಕೋಟ್ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಸಾಲ ಮಾಡೋದ್ರ ಮೂಲಕ ಹೊಂದಿಸ್ಕೊಳ್ಳೋ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕಾಗಿತ್ತು ಇಲ್ಲ ಬೇರೆ ಯಾವುದಾದ್ರೂ ದಾರಿನಲ್ಲಿ ಇದಕ್ಕೆ ಕ್ರೋಢೀಕರಿಸ್ಕೊಳ್ಬೇಕಾಗಿತ್ತು ಅಥವಾ ಸಾಲ ಮಾಡಿ ಅದನ್ನು ಹೊಂದಿಸ್ಕೊಂಡು ಸಾಲ ಮಾಡಲಿಕ್ಕೆ ರಾಜ್ಯದ ಜನರ ಮೇಲೆ ಸಾಲದ ಹೊರೆ ಬೀಳಲಿಕ್ಕೆ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಮಾಡಿರ್ತಕ್ಕಂಥ ಅನ್ಯಾಯ ಕಾರಣ ಅನ್ನೋದನ್ನು ಜನರಿಗೆ ಅರ್ಥ ಮಾಡಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು ಮತ್ತು ಮುಂದಿನ ಎರಡು ವರ್ಷಗಳಲ್ಲಿ ಹೇಗಿದ್ದರೂ ಗ್ಯಾರಂಟಿ ಯೋಜನೆಗಳ ಪರಿಣಾಮದಿಂದ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ತೆರಿಗೆ ಸಂಗ್ರಹ ಜಾಸ್ತಿ ಆಗುತ್ತೆ ಹಾಗಾಗಿ ಬೇರೆ ಯಾವುದಾದರೂ ಕ್ರಮಗಳ ಮೂಲಕ ಸಂಪನ್ಮೂಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನಿಸಬೇಕಾಗಿತ್ತು ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಏನು ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯನವರು ಏನು ಎರಡು ಸಮಜಾಯಿಷಿ ಕೊಟ್ಟಿದ್ದಾರೆ ಮೊದಲನೇ ಸಮಜಾಯಿಷಿ ಒಪ್ಪಕ್ಕಾಗಲ್ಲ ಎರಡನೇ ಸಮಜಾಯಿಶೀಲಿ ಹೌದು ಕಾರಣ ಇದೆ ಕರ್ನಾಟಕಕ್ಕೆ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ನಿರ್ಮಾಣ ಮಾಡಿದೆ ಸೊ ಹಾಗಿದ್ದರೂ ಕೂಡ ಜನಸಾಮಾನ್ಯರ ದೃಷ್ಟಿಯಿಂದ ರಾಜ್ಯದ ಒಟ್ಟುಹಿತ ದೃಷ್ಟಿಯಿಂದ ಈ ಬೆಲೆ ಜಾಸ್ತಿ ಮಾಡೋದ್ರ ಬದಲು ಬೇರೆ ಯಾವುದಾದ್ರೂ ಪರ್ಯಾಯ ಮಾರ್ಗ ಶೋಧಿಸಬೇಕಾಗಿತ್ತು ಅನ್ನೋದೇ ಸರಿಯಾದ ನಿಲುವು ಅಂತ ಅನ್ನಿಸ್ತದೆ ಇನ್ನು ಬಿ ಜೆ ಪಿಯವರು ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಬಿ ಜೆ ಪಿಯವ್ರೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದು ಸರಿನಾ ತಪ್ಪ ಅಂತ ನೋಡೋಣ ಇದನ್ನು ನೋಡಬೇಕಾದ್ರೂ ನಾವು ಎರಡು ವಿಷಯಗಳನ್ನ ಇಟ್ಕೊಂಡು ನೋಡೋಣ ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ಸಮಜಾಯಿಸಿ ಕೊಡುವಾಗ ಏನಂತೇಳಿದ್ರು ಅಂತಂದರೆ ಜಿ ಎಸ್ ಟಿ ಪರಿಹಾರದ ವಿಷಯ ಮಾತಾಡಿದ್ರು ತೆರಿಗೆ ಪಾಲಿನ ವಿಷಯ ಮಾತಾಡಿದ್ರು ಈಗ ನಮಗೆ ಕೊಡಬೇಕಾಗಿ ತೆರಿಗೆ ಪಾಲು ಜಿ ಎಸ್ ಟಿ ಪರಿಹಾರ ಕೊಡದೇ ಇರೋದ್ರಿಂದ ಅನಿವಾರ್ಯವಾಗಿ ನಾವು ಡೀಸೆಲ್ ಪೆಟ್ರೋಲ್ ಮಿಲ್ ಬೆಲೆ ಜಾಸ್ತಿ ಮಾಡಬೇಕಾಗಿದೆ ಅನ್ನೋ ಸಿದ್ದರಾಮಯ್ಯ ಹೇಳಿದರು ಹಾಗಾಗಿ ನಾವು ಬಿ ಜೆ ಪಿ ಪ್ರತಿಭಟನೆ ಮಾಡ್ತಾ ಇರೋ ವಿಷಯ ಮಾತಾಡಬೇಕಾದ್ರೆ ಎರಡು ಪಾಯಿಂಟ್ಗಳನ್ನ ಇಟ್ಕೊಂಡು ಮಾತಾಡೋಣ ಒಂದೇನು ಅಂತಂದರೆ ಒಂದು ಹೌದಾ ಜಿ ಎಸ್ ಟಿ ಮತ್ತು ತೆರಿಗೆ ಪಾಲಿನ ಅನ್ಯಾಯ ಆಗಿದೆಯಲ್ಲ ಅದ್ರಲ್ಲಿ ಬಿ ಜೆ ಪಿ ಪಾತ್ರ ರಾಜ್ಯ ಬಿ ಜೆ ಪಿ ಪಾತ್ರ ಏನಿತ್ತು ಎರಡನೇದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡುವ ನೈತಿಕ ಹಕ್ಕು ಬಿಜೆಪಿಗಿದೆಯಾ ಇವೆರಡು ಪಾಯಿಂಟ್ ಇಟ್ಕೊಂಡು ಮಾತಾಡೋಣ ಮೊದಲನೇದಾಗಿ ಜಿ ಎಸ್ ಟಿ ಪರಿಹಾರ ಮತ್ತು ತೆರಿಗೆ ಪಾಲ್ನ ಇಟ್ಕೊಂಡೆ ಮಾತಾಡೋಣ ನಮಗೆಲ್ಲ ಗೊತ್ತಿದೆ ಕಡೆಯ ಮೂರ್ನಾಲ್ಕು ತಿಂಗಳ ಹಿಂದೆ ಅದರಲ್ಲೂ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ತೆರಿಗೆ ಪಾಲು ಕರ್ನಾಟಕಕ್ಕೆ ಏನು ಬರಬೇಕಾಗಿದೆಯೋ ಅದು ಸರಿಯಾಗಿ ಬಂದಿಲ್ಲ ಅನ್ನೋ ವಿಷಯಕ್ಕೆ ಭಾರಿ ಪ್ರತಿಭಟನೆಗಳು ನಡೆದವು ಮತ್ತು ಚರ್ಚೆಗಳು ನಡೆದವು ಟಿ ವಿ ಡಿಬೇಟ್ಗಳು ನಡೆದವು ಅದೆಲ್ಲ ನಿಮ್ಮ ಗಮನಕ್ಕಿದೆ ಮತ್ತು ಹಲವಾರು ದಾಖಲೆಗಳು ಆಗ ಈಚೆ ಬಂದವು ಜನಪರ ಸಂಘಟನೆಗಳೆಲ್ಲ ಸೇರಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವರಿಬ್ಬರನ್ನು ಬಹಿರಂಗ ಚರ್ಚೆಗೆ ಕರೆದು ಸಭೆ ಏರ್ಪಡಿಸಿದಂಥ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಕರ್ನಾಟಕಕ್ಕೆ ಯಾವ್ಯಾವ ವಿಷಯದಲ್ಲಿ ತೆರಿಗೆಗೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದನ್ನು ದಾಖಲೆ ಸಮೇತ ಬಿಡಿಸಿಟ್ರು ಸೊ ಆಗ ಅತ್ಯಂತ ಸ್ಪಷ್ಟವಾಗಿ ದಾಖಲೆಗಳ ಸಮೇತ ಕರ್ನಾಟಕದ ಜನರಿಗೆ ಅರ್ಥ ಆಯಿತು ಹೌದು ತೆರಿಗೆ ಪಾಲು ಹಂಚಿಕೆ ವಿಷಯದಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಸಾವಿರಾರು ಕೋಟಿ ರೂಪಾಯಿಯಷ್ಟು ಅನ್ಯಾಯ ಆಗಿದೆ ಅನ್ನೋದು ಕರ್ನಾಟಕದ ಜನಕ್ಕೆ ಅರ್ಥ ಆಯ್ತು ಸಾವಿರಾರು ಕೋಟಿ ಅಷ್ಟು ಅದನ್ನ ಸುಮ್ಮನೆ ಉದಾಹರಣೆಗೆ ಹೇಳೋದಾದರೆ ಫಿಫ್ಟೀನ್ ಫಿನಾನ್ಸ್ ಕಮಿಷನು ಕೋಡಿ ಅಂತ ತನ್ನ ರಿಪೋರ್ಟಲ್ಲಿ ಎರಡೂ ಫೈನಲ್ ರಿಪೋರ್ಟ್ಗಳಲ್ಲಿ ಹೇಳಿರ್ತಕ್ಕಂಥ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಇಲ್ಲಿ ತನಕ ಕೊಟ್ಟಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದ್ದಾರೆ ಕೇಂದ್ರ ಬಜೆಟಲ್ಲಿ ಅದನ್ನು ಇಲ್ಲಿ ತನಕ ಕೊಟ್ಟಿಲ್ಲ ಇನ್ನು ಜಿ ಎಸ್ ಟಿ ಪರಿಹಾರ ಐವತ್ತು ಸಾವಿರ ಕೋಟಿ ಚಿಲ್ಲರೆಯಷ್ಟು ಇಲ್ಲಿ ತನಕ ಕೊಟ್ಟಿಲ್ಲ ಮತ್ತು ಫಿಫ್ಟೀನ್ ಫಿನಾನ್ಸ್ ಕಮಿಷನು ತನ್ನ ಫಾರ್ಮುಲಾದಲ್ಲಿ ಏನು ಕರ್ನಾಟಕಕ್ಕೆ ಮೋಸ ಮಾಡ್ತೋ ಅಂದರೆ ತೆರಿಗೆ ಪಾಲು ಒಟ್ಟು ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಮೊದಲು ಫೋರ್ಟೀನ್ ಫಿನಾನ್ಸ್ ಕಮಿಷನಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಇದ್ದದನ್ನ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಅದನ್ನ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಗೆಳಿಸ್ತು ಸೊ ಅದರಿಂದ ಕರ್ನಾಟಕ ರಾಜ್ಯಕ್ಕೆ ನೇರವಾಗಿ ಐವತ್ತು ಸಾವಿರ ಕೋಟಿಗಿಂತ ಹೆಚ್ಚು ನಷ್ಟ ಆಗಿದೆ ಇಷ್ಟೊಂದು ನಷ್ಟ ಕರ್ನಾಟಕಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ ನೇರವಾಗಿ ಲೆಕ್ಕ ಹಾಕಿದ್ರೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ನಷ್ಟ ಕರ್ನಾಟಕ ರಾಜ್ಯಕ್ಕಾಗಿದೆ ಅನ್ನೋದನ್ನ ದಾಖಲೆ ಸಮೇತ ತೆರೆದಿಟ್ಟರು ಇದು ವಾಸ್ತವ ಈ ಒಂದು ವಿಷಯದಲ್ಲಿ ಬಿ ಜೆ ಪಿಯವರು ರಾಜ್ಯ ಬಿ ಜೆ ಪಿಯವರು ಹೇಗೆ ನಡ್ಕೊಂಡ್ರು ಅಂತ ಮತ್ತೊಮ್ಮೆ ನೆನಪಿಸ್ಕೋಬೇಕು ನಾವು ನೆನಪಿಸ್ಕೊಳ್ತಾನೆ ಇರಬೇಕು ಯಾವತ್ತೂ ಮರಿಬಾರ್ದು ಯಾಕೆ ಯಾವತ್ತೂ ಮರಿಬಾರ್ದು ಅಂತಂದರೆ ಇದರಲ್ಲಿ ನಮ್ಮೆಲ್ಲರ ಹಿತ ಅಡಗಿದೆ ರಾಜ್ಯದ ಹಿತ ಅಡಗಿದೆ ನಿಮಗೆ ನೆನಪಿರಬಹುದು ಆ ಟೈಮ್ನಲ್ಲಿ ಪ್ರತಿಭಟನೆ ಇದ್ದಂಥ ಟೈಮ್ನಲ್ಲಿ ರಾಜ್ಯ ಬಿ ಜೆ ಪಿಯವರು ಎಲ್ಲರೂ ಕೂಡ ಏನು ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗೇ ಇಲ್ಲ ರಾಜ್ಯಕ್ಕೆ ಅನ್ಯಾಯ ಆಗೇ ಇಲ್ಲ ಕೇಂದ್ರ ಕೊಡಬೇಕಾದನ್ನೆಲ್ಲ ಕೊಟ್ಟಿದೆ ಅಂತ ವಾದ ಮಾಡಿದರು ಆಮೇಲೆ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಏನಿದೆ ಅದು ಫೈನಲ್ ರಿಪೋರ್ಟನ್ನು ನಿಲ್ಲವೇ ಇಲ್ಲ ಅಂತ ಸುಳ್ಳು ವಾದ ಮಾಡಿದರು ಆಮೇಲೆ ಬರ ಪರಿಹಾರದ ವಿಷಯಕ್ಕೆ ಬಂದರೆ ಏನು ಮಾಡಿದ್ರು ಬರ ಪರಿಹಾರದ ವಿಷಯಕ್ಕೆ ಬಂದರೆ ಅಮಿತ್ ಶಾ ಏನು ಹೇಳಿದ್ರು ಅಂತಂದರೆ ನಮಗೆ ಮೂರು ತಿಂಗಳು ಲೇಟಾಗಿ ಕೊಟ್ಟರು ಕರ್ನಾಟಕದವರು ನಮಗೆ ಡೇ ಇದನ್ನು ಏನನ್ನು ಮೆಮೊರೆಂಡಮನ್ನು ಹಾಗಾಗಿ ನಮಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು ನಿರ್ಮಲಾ ಸೀತಾರಾಮನ್ನು ಅದೇ ಮಾತುಗಳನ್ನೇ ಹೇಳಿದರು ಅದನ್ನೇ ಆರ್ ಅಶೋಕ್ ಆಗಿರ್ಬೋದು ಬಿ ಜೆ ಪಿಯ ತೇಜಸ್ವಿ ಸೂರ್ಯ ಆಗಿರ್ಬೋದು ಇವರೆಲ್ಲ ಪದೇ ಪದೇ ರಿಪೀಟ್ ಮಾಡಿದರು ತೇಜಸ್ವಿ ಸೂರ್ಯ ಅವರಂತೂ ಪ್ರೆಸ್ ಮೀಟ್ ಮಾಡಿಬಿಟ್ಟು ಒಂದು ಫೈನಲ್ ರಿಪೋರ್ಟ್ ಕಾಪಿನ ಮಾತ್ರ ತೋರಿಸಿ ನೋಡಿ ಈ ಫೈನಲ್ ರಿಪೋರ್ಟ್ನಲ್ಲಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಮೆನ್ಷನ್ನೇ ಆಗಿಲ್ಲ ಹಾಗಾಗಿ ಇರೋದು ನಂಗೆ ಕೊಡೋದು ಅಂತ ಸುಳ್ಳು ಹೇಳಿದರು ಇನ್ನೊಂದು ಫೈನಲ್ ರಿಪೋರ್ಟ್ನ ಅವರು ಮೆನ್ ಅದರಲ್ಲಿತ್ತೋದು ಅದು ಅದನ್ನು ಮೆನ್ಷನ್ನೇ ಮಾಡಲಿಲ್ಲ ಆದರೆ ಅವ್ರು ಏನು ಫೈನಲ್ ರಿಪೋರ್ಟ್ ಅಂತ ಕಾಪಿ ತೋರಿಸಿದ್ರು ಅದರಲ್ಲಿ ಬೆಂಗಳೂರಿಗೆ ಅಂತಲೇ ಆರು ಸಾವಿರ ಕೋಟಿ ಕೊಡಬೇಕು ಅಂತ ಫಿನಾನ್ಸ್ ಕಮಿಷನ್ ಹೇಳಿತ್ತು ಅದರ ಬಗ್ಗೆ ತೇಜಸ್ವಿ ಸೂರ್ಯ ಮಾತಾಡಲಿಲ್ಲ ಒಟ್ಟಾರೆಯಾಗಿ ಇಡೀ ಬಿ ಜೆ ಪಿಯವರು ರಾಜ್ಯಕ್ಕೆ ನ್ಯಾಯವಾಗಿ ಬರಬೇಕಾಗಿದ್ದ ಸಾವಿರಾರು ಕೋಟಿ ರೂಪಾಯಿಗಳು ಅದರಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಬಂದಿದ್ದರೂ ಕೂಡ ಇಡೀ ನಮ್ಮ ರಾಜ್ಯಕ್ಕೆ ದೊಡ್ಡ ಅನುಕೂಲ ಆಗ್ತಾ ಇತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಸಹಾಯ ಆಗ್ತಾಯಿತ್ತು ಈ ರೀತಿ ಬೆಲೆ ಏರಿಕೆ ಮಾಡುವಂಥ ಸನ್ನಿವೇಶ ಬರ್ತಾ ಇರಲಿಲ್ಲ ಕನಿಷ್ಠ ಸಿದ್ದರಾಮಯ್ಯನವ್ರಿಗೆ ಆ ನೆಪ ಹೇಳೋಕ್ಕಂತೂ ಆಗ್ತಿರಲಿಲ್ಲ ಆದರೆ ರಾಜ್ಯ ಬಿ ಜೆ ಪಿಯವರು ಏನು ಮಾಡಿದ್ರು ಕೇಂದ್ರ ಸರ್ಕಾರ ಕೊಡದನೆಲ್ಲ ಕಟ್ಟಿ ಕೊಟ್ಟಿದೆ ಅಂತ ಮಾತಾಡ್ತಾ ಸುಳ್ಳು ಹೇಳ್ತಾ ನೇರ ನೇರ ರಾಜ್ಯದ ವಿರುದ್ಧ ನಿಂತ್ಕೊಂಡ್ರು ರಾಜ್ಯದ ಅಭಿವೃದ್ಧಿಯ ವಿರುದ್ಧ ನಿಂತ್ಕೊಂಡ್ರು ತಮಗೆ ರಾಜ್ಯದ ಅಭಿವೃದ್ಧಿಗಿಂತ ತಮ್ಮ ಪಕ್ಷದ ಹಿತ ಮುಖ್ಯ ಪಕ್ಷದ ಬಗ್ಗೆ ಜನ ಬೇಜಾರು ಮಾಡ್ಕೊಳ್ದಿರೋದು ಮುಖ್ಯ ಮೋದಿ ಮುಖ್ಯ ರಾಜ್ಯಕ್ಕಿಂತ ಮೋದಿ ಮುಖ್ಯ ಅನ್ನೋ ನಿಲುವನ್ನು ಅವ್ರು ತಗೊಂಡ್ರು ಇನ್ನು ಅವರಂತೂ ಬಿ ಜೆ ಪಿ ಜೊತೆ ಟೈಅಪ್ ಆಗಿದ್ದ ಕಾರಣಕ್ಕೆ ಅಲಿಯನ್ಸ್ ಆಗಿದ್ದ ಕಾರಣಕ್ಕೆ ವಿಧಾನಸಭೆ ಒಳಗಡೆನೆ ಬಿ ಜೆ ಪಿಯವರಿಗಿಂತ ಹೆಚ್ಚಿನ ಸುಳ್ಳು ಹೇಳಿ ರಾಜ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದ್ದಕ್ಕಿಂತ ಸಿಕ್ಕಾಬಟ್ಟೆ ಜಾಸ್ತಿ ಕೊಟ್ಬಿಟ್ಟಿದೆ ಅಂತ ವಿಧಾನಸಭೆ ಒಳಗಡೆ ಸುಳ್ಳು ಹೇಳಿದರು ಇನ್ನು ಪರಿಹಾರದ ವಿಷಯದಲ್ಲಂತೂ ರಾಜ್ಯ ಸರ್ಕಾರ ಮೊಟ್ಟ ಮೊದಲನೇ ಬಾರಿಗೆ ಸುಪ್ರೀಂ ಕೋರ್ಟ್ಗೆ ಹೋದ ಮೇಲೆ ಒಂದು ಮಟ್ಟದ ಅಮೌಂಟನ್ನು ಮಾತ್ರ ಬರ ಪರಿಹಾರದಲ್ಲಿ ಸ್ಯಾಂಕ್ಷನ್ ಮಾಡಿದರು ಇದನ್ನು ನೀವೆಲ್ಲ ನೋಡಿದ್ದೀರಿ ಇಡೀ ಒಂದು ಪ್ರಕ್ರಿಯೆಯಲ್ಲಿ ರಾಜ್ಯ ಬಿ ಜೆ ಪಿ ರಾಜ್ಯದ ವಿರು ಅತ್ಯಂತ ಸ್ಪಷ್ಟವಾಗಿ ರಾಜ್ಯದ ವಿರುದ್ಧ ನಿಂತ್ಕೊಳ್ತು ಅವರು ರಾಜ್ಯದ ಹಿತದ ವಿರುದ್ಧ ನಿಂತ್ಕೊಂಡಿದ್ದ ಪರಿ ಹೇಗಿತ್ತು ಅಂತಂದರೆ ಏನಾದರೂ ಸರಿ ರಾಜ್ಯದ ವಿರುದ್ಧ ಆದರೂ ಸರಿ ಆದರೆ ನಾವು ಪಕ್ಷದ ಪರ ಅಷ್ಟೇ ರಾಜ್ಯಕ್ಕಿಂತ ನಮಗೆ ಪಕ್ಷ ಮುಖ್ಯ ಅಂತ ಅತ್ಯಂತ ಸ್ಪಷ್ಟವಾಗಿ ತೋರಿಸ್ಕೊಂಡ್ರು ಯಾವ ಮಟ್ಟಕ್ಕೆ ಅವ್ರು ತೋರಿಸ್ಕೊಂಡ್ರು ಅಂತಂದರೆ ಒಂದು ಸೀಟನ್ನು ಕೂಡ ಅವ್ರಿಗೆ ಗೆಲ್ಸ್ಬಾರ್ದಾಗಿತ್ತು ಜನ ಅದನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣೆಯಲ್ಲಿ ಭಾಗವಹಿಸಿದರೆ ಆ ಮಟ್ಟಕ್ಕೆ ಅವರು ಅತ್ಯಂತ ಓಪನ್ನಾಗಿ ನಮಗೆ ರಾಜ್ಯಕ್ಕಿಂತ ಪಕ್ಷ ಮುಖ್ಯ ಅಂತ ತೋರಿಸ್ಕೊಂಡ್ರು ಆದರೂ ಕೂಡ ಆದರೂ ಕೂಡ ರಾಜ್ಯದ ಜನ ಬಿ ಜೆ ಪಿ ಜೆ ಡಿ ಎಸ್ ಸೇರಿ ಹತ್ತೊಂಬತ್ತು ಸೀಟನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಹಾಗಾಗಿ ಬಿ ಜೆ ಪಿಯವರು ಅವರಿಗೆ ರಾಜ್ಯದ ಬಗ್ಗೆ ಕಳಕಳಿ ಇದ್ದರೆ ಆತ್ಮಸಾಕ್ಷಿ ಇದ್ದರೆ ಈಗಲಾದರೂ ಕೂಡ ನೋಡಿ ಉತ್ತರ ಪ್ರದೇಶದಂಥ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿನ ಹೀನಾಯವಾಗಿ ಸೋಲಿಸಿದ್ದಾರೆ ಆದರೆ ನಮ್ಮ ರಾಜ್ಯದ ಜನ ಹತ್ತೊಂಬತ್ತು ಸೀಟನ್ನ ಗೆಲ್ಸ್ಕೊಟ್ಟಿದ್ದಾರೆ ಈಗಲಾದರೂ ಕೂಡ ಈ ಕಾರಣಕ್ಕಾದರೂ ಕೂಡ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಪಾಲನ್ನು ಕೊಟ್ಟು ರಾಜ್ಯದ ಜನರ ಋಣ ತೀರಿಸಿ ಅಂತ ಮತ್ತೆ ರಾಜ್ಯದ ಕೊಡಬೇಕ ರಾಜ್ಯದ ಜನರ ಋಣ ತೀರಿಸಿ ಮತ್ತು ರಾಜ್ಯದ ಹಕ್ಕನ್ನು ಕಾಪಾಡಿ ಅಂತ ಮೋದಿಯವ್ರಿಗೆ ಹೇಳಬೇಕು ಅದು ಅವ್ರು ಹೇಳಲ್ಲ ಯಾವ ಕಾರಣಕ್ಕೂ ಹಾಗಾಗಿ ಏನು ಜಿ ಎಸ್ ಟಿ ಪರಿಹಾರ ಕೊಟ್ಟಿಲ್ಲ ಅಥವಾ ತೆರಿಗೆ ಪಾಲ್ ಸರಿಯಾಗಿ ಕೊಟ್ಟಿಲ್ಲ ಆ ಕಾರಣಕ್ಕೆ ಅನಿವಾರ್ಯವಾಗಿ ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಬೇಕಾಗಿದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಅದು ನಿಜವಾದ ಅನಿವಾರ್ಯ ಆಗಿದ್ದರೆ ಬೇರೆ ದಾರಿನೇ ಇರಲಿಲ್ಲ ಅನ್ನೋ ಥರ ಏನಾದ್ರು ಇದ್ದರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಅಲ್ಲ ಸಿದ್ದರಾಮಯ್ಯನವರಲ್ಲ ಅದಕ್ಕೆ ನೇರ ನೇರ ಕಾರಣ ಕೇಂದ್ರ ಸರ್ಕಾರ ಮತ್ತು ಆ ಕೇಂದ್ರ ಸರ್ಕಾರನ ಒತ್ತಾಯ ಮಾಡದೇ ಇರುವಂಥ ರಾಜ್ಯ ಬಿ ಜೆ ಪಿಯವರು ಇನ್ನು ಎರಡನೇ ವಿಷಯಕ್ಕೆ ಬರೋಣ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರೋದಕ್ಕೆ ನೇರವಾಗಿ ಬಂದರೆ ಈ ವಿಷಯಕ್ಕೆ ಬಿ ಜೆ ಪಿಯವರಿಗೆ ಕಾಂಗ್ರೆಸ್ ವಿರುದ್ಧ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋ ನೈತಿಕ ಹಕ್ಕು ಇದೆಯಾ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಕಡೆಯ ಹತ್ತು ವರ್ಷದಲ್ಲಿ ಈ ದೇಶದಲ್ಲಿ ಬೆಲೆ ಏರಿಕೆ ಅಂತ ಏನಾಗಿದೆ ಅದಕ್ಕೆ ನೇರ ನೇರ ಕಾರಣ ಮೋದಿಯವರ ಅತಿ ಶ್ರೀಮಂತರ ಪರವಾದ ಆಡಳಿತ ಅದರಲ್ಲೂ ನೇರವಾಗಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಈ ಬೆಲೆ ಏರಿಕೆ ವಿಚಾರಕ್ಕೆ ಬರೋದಾದರೆ ಈ ಮೂರೂ ವಿಷಯಗಳಲ್ಲಿ ಬೆಲೆ ಏರಿಕೆ ಮಾಡಿರೋದು ನೇರ ನೇರವಾಗಿ ಮೋದಿಯವರೇನೆ ಸುಮ್ಮನೆ ನೆನಪಿಸ್ಕೊಳ್ಳಿ ನೀವು ಎರಡು ಸಾವಿರದ ಹದಿಮೂರರಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು ಅಂತ ನಿಮಗೆಲ್ಲ ಬಹುತೇಕ ನೆನಪಿರುತ್ತೆ ಕ್ರೂಡ್ ಆಯಿಲ್ ಬೆಲೆ ಎರಡು ಸಾವಿರದ ಹದಿಮೂರರಲ್ಲಿ ನೂರ ಹತ್ತು ಡಾಲರ್ಗಿಂತ ಜಾಸ್ತಿ ಇತ್ತು ಒಂದು ಬ್ಯಾರೆಲ್ ಕ್ರೂಡ್ ಆಯಿಲ್ಗೆ ಆವತ್ತೆಷ್ಟಿತ್ತು ಪೆಟ್ರೋಲ್ ಬೆಲೆ ಈ ದೇಶದಲ್ಲಿ ಪೆಟ್ರೋಲ್ ಬೆಲೆ ಎಂಬತ್ತು ರೂಪಾಯಿ ಇತ್ತು ಅದನ್ನೇ ಅತಿ ಜಾಸ್ತಿ ಅಂತ ಬಿ ಜೆ ಪಿಯವರು ಪ್ರತಿಭಟನೆ ಮಾಡಿದರು ಮತ್ತು ಡೀಸೆಲ್ ಬೆಲೆ ಹತ್ತಿರ ಅರವತ್ತೈದು ರೂಪಾಯಿ ಇತ್ತು ಅದನ್ನೇ ಅತಿ ಜಾಸ್ತಿ ಅಂತ ಬಿ ಜೆ ಪಿಯವರು ಪ್ರತಿಭಟನೆ ಮಾಡಿದರು ಇವತ್ತಿನ ರೇಟ್ ಎಷ್ಟು ಗೊತ್ತಾ ಮಾರ್ಕೆಟ್ನಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಇವತ್ತಿನ ಕ್ರೂಡ್ ಆಯಿಲ್ ಬೆಲೆ ಒಂದು ಬ್ಯಾರೆಲ್ಗೆ ಎಂಬತ್ತೊಂದರಿಂದ ಎಂಬತ್ತೆರಡು ಡಾಲರ್ ಇದೆ ದೇಶದಲ್ಲಿ ಆ್ಯನ್ ಆ್ಯನ್ ಅವರೇಜ್ ನೂರು ರೂಪಾಯಿ ದಾಟಿದೆ ಡೀಸೆಲ್ ಬೆಲೆ ಹತ್ತಿರ ತೊಂಬತ್ತು ರೂಪಾಯಿ ತೊಂಬತ್ತೆರಡು ರೂಪಾಯಿ ಈ ರೇಂಜಲ್ಲಿ ಇದೆ ನೂರ ಹತ್ತು ಡಾಲರ್ಗಿಂತ ಜಾಸ್ತಿ ಇದ್ದಾಗ ಪೆಟ್ರೋಲ್ ಬೆಲೆ ಎಂಬತ್ತು ರೂಪಾಯಿ ಡೀಸೆಲ್ ಬೆಲೆ ಅರವತ್ತೈದು ರೂಪಾಯಿ ಇವತ್ತು ಎಂಬತ್ತೊಂದರು ಎಂಬತ್ತೊಂದರಿಂದ ಎಂಬತ್ತೆರಡು ಡಾಲರ್ ಇದೆ ಆಯಿಲ್ ಬೆಲೆ ಒಂದು ಬ್ಯಾರಲ್ಗೆ ಇವತ್ತು ಪೆಟ್ರೋಲ್ ಬೆಲೆ ನೂರು ರೂಪಾಯಿಗಿಂತ ಜಾಸ್ತಿ ಡೀಸೆಲ್ ಬೆಲೆ ತೊಂಬತ್ತು ರೂಪಾಯಿಗಿಂತ ಜಾಸ್ತಿ ಇಡೀ ದೇಶದಲ್ಲಿ ಆವರೇಜ್ ತಗೊಂಡ್ರೆ ನೀವು ಸೊ ಎಲ್ಲಾದರೂ ಇಡೀ ಕಡೆಯ ಹತ್ತು ವರ್ಷಗಳಲ್ಲಿ ಅಂದರೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಅದರ ಲಾಭವನ್ನು ಜನಸಾಮಾನ್ಯರಿಗೆ ಮೋದಿ ಸರ್ಕಾರ ತಲುಪಿಸಿಲ್ಲ ಇಲ್ಲಿ ತನಕ ಸೊ ಇದರ ಬಗ್ಗೆ ಬಿ ಜೆ ಪಿಯವರು ಕಡೆಯ ಹತ್ತು ವರ್ಷಗಳಲ್ಲಿ ಎಂದಾದರೂ ಪ್ರತಿಭಟನೆ ಮಾಡಿದ್ದಾರಾ ಉಸಿರೆತ್ತಿದ್ದಾರಾ ನೆನಪಿಸ್ಕೊಳ್ಳಿ ಮತ್ತು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ನಿಮಗೆ ಗೊತ್ತಿದೆ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಇದ್ದಾಗ ಗ್ಯಾಸ್ ಸಿಲಿಂಡರ್ ಮೇಲೆ ಸೌದೆ ಕಟ್ಟನ್ನು ಇಟ್ಕೊಂಡು ಬಿ ಜೆ ಪಿಯವರು ಇಡೀ ದೇಶದಾದ್ಯಂತ ಎಲ್ಲೆಲ್ಲಿ ಪ್ರತಿಭಟನೆ ಮಾಡಿದರು ರಾಜ್ಯದಲ್ಲೂ ಪ್ರತಿಭಟನೆ ಮಾಡಿದರು ನೆನಪಿದೆ ನಿಮಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಸಿಕ್ಕಾಬ ಜಾಸ್ತಿ ಆಗಿತ್ತು ಅಂತ ಪ್ರತಿಭಟನೆ ಮಾಡಿದ್ರು ಆದರೆ ಕಡೆಯ ಹತ್ತು ವರ್ಷಗಳಲ್ಲಿ ನಿರಂತರವಾಗಿ ಪೆಟ್ರೋಲು ಡೀಸೆಲ್ಲು ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಾನೆ ಬಂತಲ್ಲ ಎಲ್ಲಾದರೂ ಬಿ ಜೆ ಪಿಯವ್ರು ಪ್ರತಿಭಟನೆ ಮಾಡಿದ್ರ ಕಡೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂದಿದ್ದಂಥ ಟೈಮಲ್ಲಿ ಮೋದಿಯವರ ಸರ್ಕಾರ ಒಂದೇ ಸರಿ ಎಕ್ಸೈಸ್ ಡ್ಯೂಟಿನ ಹತ್ತು ರೂಪಾಯಿ ಹದಿಮೂರು ರೂಪಾಯಿ ಜಾಸ್ತಿ ಮಾಡ್ತು ಆಗ ಕರ್ನಾಟಕದಲ್ಲಿ ಬಿ ಜೆ ಪಿನೇ ಅಧಿಕಾರ ಮಾಡ್ತಾ ಇತ್ತು ಒಂದೇ ಒಂದು ಉಸಿರೆತ್ತಿದಂಥ ಘಟನೆ ನಿಮ್ಗೆ ನೆನಪಿದೆಯಾ ಯಾರೇ ಬಿ ಜೆ ಪಿಯವರು ರಾಜ್ಯದವರು ಇಲ್ಲ ಈ ಥರ ಬೆಲೆ ಜಾಸ್ತಿ ಮಾಡಬೇಡಿ ಅಂತ ಒಂದೇ ಒಂದು ಮಾತಾಡಿದ ನಿಮ್ಮ ನೆನಪಿದೆಯಾ ಈಗಲೂ ಬರೆದಿಟ್ಕೊಳ್ಳಿ ನಾಳೆ ದಿನ ಮೋದಿಯವರೇನಾದರೂ ಪೆಟ್ರೋಲು ಡೀಸೆಲ್ ಮೇಲೆ ಒಂದು ರೂಪಾಯಿ ಎರಡು ರೂಪಾಯಿ ಇರಲಿ ಹತ್ತು ಹದಿನೈದು ರೂಪಾಯಿ ಜಾಸ್ತಿ ಮಾಡಿದರೂ ಕೂಡ ನಮ್ಮ ರಾಜ್ಯದ ಬಿ ಜೆ ಪಿಯವರು ತುಟಿ ಉಸಿರೆತ್ತಲ್ಲ ರಾಜ್ಯ ಬಿ ಜೆ ಪಿಯವ್ರಿಗಂತೂ ರಾಜ್ಯಕ್ಕಿಂತ ರಾಜ್ಯದ ಹಿತಕ್ಕಿಂತ ರಾಜ್ಯದ ಜನರ ಹಿತಕ್ಕಿಂತ ಅವರಿಗೆ ಪಕ್ಷ ಮೋದಿಯವರ ಹಿತ ಆರ್ ಎಸ್ ಎಸ್ ಹಿತ ಇದು ಮಾತ್ರ ಮುಖ್ಯ ಅದನ್ನು ಪದೇ ಪದೇ ತೋರಿಸ್ಕೊಳ್ತಾ ಇದ್ದಾರೆ ಇವೆಲ್ಲವನ್ನು ಇಟ್ಕೊಂಡು ನೋಡಿದಾಗ ಏನಿವತ್ತು ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆಯೋ ಈ ರಾಜ್ಯದಲ್ಲಿ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿರೋದರಿಂದ ಇದರ ವಿರುದ್ಧ ಪ್ರತಿಭಟಿಸುವ ಯಾವುದೇ ನೈತಿಕ ಹಕ್ಕು ರಾಜ್ಯ ಬಿ ಜೆ ಪಿಯವ್ರಿಗಿಲ್ಲ ಏನಾದರೂ ಇದರ ವಿರುದ್ಧ ಪ್ರತಿಭಟಿಸುವ ಪ್ರಶ್ನೆ ಕೇಳುವ ಹಕ್ಕು ಇರೋದಾದರೆ ಅದು ನಮ್ಮ ನಿಮ್ಮಂಥ ಜನಸಾಮಾನ್ಯರಿಗೆ ಮಾತ್ರವೇ ಬರ್ತು ಅದು ತಪ್ಪು ಅದು ಬೇಡ ಬೇರೆ ಏನಾದರೂ ದಾರಿ ಹುಡುಕಿ ಅಂತ ಹೇಳುವಂಥ ನೈತಿಕ ಹಕ್ಕು ನಮಗಿದೆಯೇ ಬರ್ತು ಬಿ ಜೆ ಪಿಯವರಿಗೆ ಒಂದೇ ಒಂದು ಪರ್ಸೆಂಟ್ ಕೂಡ ಈ ನೈತಿಕ ಹಕ್ಕಿಲ್ಲ ಏನಾದರೂ ನೈತಿಕ ಹಕ್ಕು ಪಡ್ಕೋಬೇಕಾಗಿದ್ದರೆ ಬಿ ಜೆ ಪಿಯವರು ಈ ಈ ಥರ ವಿಷಯಗಳಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬೆಲೆ ಏರಿಕೆಯ ಸಂಬಂಧಪಟ್ಟಿದ್ದ ಯಾವುದೇ ವಿಷಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ನೈತಿಕ ಹಕ್ಕನ್ನು ಬಿ ಜೆ ಪಿಯವ್ರು ಪಡ್ಕೋಬೇಕಾಗಿದ್ದರೆ ಮೊಟ್ಟ ಮೊದಲು ಅವ್ರು ಮಾಡಬೇಕಾಗಿರೋ ಕೆಲಸ ಅಧಿಕೃತವಾಗಿ ಸಾರ್ವಜನಿಕವಾಗಿ ರಾಜ್ಯಕ್ಕೆ ಬರಬೇಕಾಗಿರೋ ನ್ಯಾಯವಾಗಿ ಬರಬೇಕಾಗಿರೋ ತೆರಿಗೆ ಪಾಲನ ಕೊಡಿ ಅಂತ ಕೇಂದ್ರ ಸರ್ಕಾರನ ಆಗ್ರಹ ಮಾಡೋದಿದೆಯಲ್ಲ ಅದು ಅವ್ರು ಮಾಡಬೇಕಾಗಿರೋ ಮೊಟ್ಟ ಮೊದಲ ಕೆಲಸ ಅದು ಮಾಡಿದಾಗ ಒಂದು ಮಟ್ಟದ ನೈತಿಕ ಹಕ್ಕು ಬರುತ್ತೆ ಈಗಂತೂ ಅವ್ರಿಗೆ ಯಾವುದೇ ಬಗೆಯ ನೈತಿಕ ಹಕ್ಕು ಇಲ್ಲ ಇದು ವಾಸ್ತವ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ